5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ರದ್ದು ಮಾಡೋದಾಗಿ ಸೂಚನೆ ಬಂದಿದೆ. ಇನ್ನು ಪರೀಕ್ಷೆಯನ್ನು ನಡೆಸದಂತೆ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಇನ್ನು ಪರೀಕ್ಷೆಯನ್ನು ನಡೆಸದಂತೆ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇನ್ನು ಹೈಕೋರ್ಟ್ ನ ಜಡ್ಜ್ ಪ್ರದೀಪ್ ಸಿಂಗ್ ಹೆರೂರಿಂದ ಈ ಒಂದು ಆದೇಶ ಹೊರಬಂದಿದೆ. ಈ ವರ್ಷದಿಂದಲೇ ಪಬ್ಲಿಕ್ ಪರೀಕ್ಷೆಯನ್ನ ಶಿಕ್ಷಣ ಇಲಾಖೆ ನಡೆಸಬೇಕು ಅಂತ ತೀರ್ಮಾನವನ್ನ ಮಾಡಿತ್ತು. ಆದರೆ ಪಬ್ಲಿಕ್ ಪರೀಕ್ಷೆಯನ್ನ ಪ್ರಶ್ನಿಸಿ ರೂಪ್ಸಾ ಅಧ್ಯಕ್ಷ ಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಕೋರ್ಟ್ ನಲ್ಲಿ ಈ ಒಂದು ವಿಚಾರ ಚರ್ಚೆಯಾಗಿದ್ದು 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಪರೀಕ್ಷೆಯನ್ನ ನಡೆಸದಂತೆ सरकार के हाईकोर्ट तराटे तेगेदुकोंडिदे. इन्नु पब्लिक परीक्षे नोटिफिकेशन रद्दु कोरी अर्जियन्न रूपसा अध्यक्ष सलिके माडिद्रु. खासगी शालेगळिगे कलिका चेतरिके सिलेबस अन्न शिक्षण इलाके नीडितु. इन्नु मार्च 13 रिंद ಜರುಗಬೇಕಾಗಿದ್ದಂತ 5 ಮತ್ತು 8ನೇ ತರಗತಿಯ ಪರೀಕ್ಷೆ ಸದ್ಯ ರದ್ದಾಗಿದೆ. ಈ ಕುರಿತು ಶಿಕ್ಷಣ ಇಲಾಖೆ ಆದೇಶವನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು. ಇನ್ನು ಸಿಲೆಬಸ್ ನೀಡದೆ ಪಬ್ಲಿಕ್ ಪರೀಕ್ಷೆಯನ್ನು ನಡೆಸಲು ಹೇಗೆ ಸಾಧ್ಯ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅರ್ಜಿ ಮೂಲಕ ಸಲ್ಲಿಕೆ ಸಲ್ಲಿಸಲಾಗಿತ್ತು. ಇನ್ನು ಈ ಆದೇಶದಿಂದ ವಿದ್ಯಾರ್ಥಿ ಹಾಗೂ ಪೋಷಕರು ಇದ್ದಂತಹ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದಂತಾಗಿದೆ. ರೂಪ್ಸಾ ಅಧ್ಯಕ್ಷ ಲೋಕೇಶ ತಾಳಿಕಟ್ಟಿ ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಎಸ್ನ ಈ ಬಾರಿ ಶಿಕ್ಷಣ ಇಲಾಖೆ ಹೊಸ ಆದೇಶವನ್ನ ಹೊರಡಿಸಿತ್ತು. 5 ಮತ್ತು 8ನೇ ತರಗತಿಯಲ್ಲಿ ಪಬ್ಲಿಕ್ ಎಕ್ಸಾಮ್ ಗಳನ್ನು ಇಡಬೇಕು ಅನ್ನುವಂತ ಹೊಸ ಪರೀಕ್ಷಾ ಯೋಜನೆಯನ್ನ ಜಾರಿಗೆ ತರುವಂತ ಒಂದು ಸೂಚನೆಯನ್ನ ಶಿಕ್ಷಣ ಇಲಾಖೆಯನ್ನ ಕೊಟ್ಟಿತ್ತು. ಆದರೆ ಶಿಕ್ಷಣ ಇಲಾಖೆಯ ಈ ನಡೆಗೆ ಪ್ರಶ್ನೆಯನ್ನ ಮಾಡೋ ಮೂಲಕ ಹೈಕೋರ್ಟ್ ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಹಾಗಾದ್ರೆ ಈ ಕುರಿತು ಶಿಕ್ಷಣ ಇಲಾಖೆ ಆದೇಶಗಳನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು. ಹಾಗಾಗಿ ಸಿಲೆಬಸ್ ಅನ್ನು ನೀಡದೆ ಪಬ್ಲಿಕ್ ಪರೀಕ್ಷೆನ ನಡೆಸೋದಕ್ಕೆ ಹೇಗೆ ಸಾಧ್ಯ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವ ರೀತಿ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಬೇಕು, ಈ ರೀತಿ ಒಂದಷ್ಟು ಸರಣಿ ಪ್ರಶ್ನೆಗಳನ್ನು ಕೂಡ ಕೋರ್ಟ್ ಗೆ ಅರ್ಜಿ ಮೂಲಕ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಇವತ್ತು 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಜೊತೆಗೆ ಸರ್ಕಾರ ಕೂಡ ಈ ರೀತಿ ಪರೀಕ್ಷೆಗಳನ್ನು ನಡೆಸದಂತೆ ಆದೇಶವನ್ನು ಹೊರಡಿಸಿದೆ. ಏನೋ ಈ ಒಂದು ಆದೇಶದಿಂದ ಇಷ್ಟು ದಿನಗಳ ಕಾಲ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಮೂಡಿದಂತಹ ಗೊಂದಲಗಳಿಗೆ ತೆರೆ ಬಿದ್ದಿದೆ. ರೂಪ್ಸಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಈ ಕುರಿತಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.